ಕಡೆಯಿಂದ ಹೇಳ್ತಾ ಇದ್ದಾರೆ ಲವ್ ಜಿಹಾದ್, ಲವ್ ಜಿಹಾದ್ ಈ ಸಲದ ಮುಖ್ಯ ವಿಷಯ ಆಗುತ್ತೆ. ನಾನು ಈ ಕಟೀಲ್ ಇದ್ದಾರಲ್ಲ ಅವರು ಒಂಥರ ಜೋಕರ್ ಇದ್ದಾಗೆ, ಅವರು ಅದರಿಂದ ಅವ್ರಿಗೆ ಉತ್ತರ ಕೊಡಲ್ಲ ನಾನು, ಅವ್ರ ಅವ್ರ ಸ್ಟೇಟ್ಮೆಂಟ್ಗಳಿಗೆ ಉತ್ತರ ಕೊಡಲ್ಲ. ಭಾಳ ಭಾಳ ಬಾಲಿಶವಾಗಿ ಮಾತಾಡ್ತಾರೆ ಮತ್ತು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ. ಹಾಗಾಗಿ ಅವರೊಂದು ರೀತಿ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಒಂಥರ ಏನು ವಿದೂಷಕರಿದ್ದಾಗೆ ಅವರು, ಅದರಿಂದ ನಾನು ಅವ್ರಿಗೆ ಉತ್ತರ ಕೊಡಲ್ಲ. ಇನ್ನೇನಾದ್ರೂ ಬೇರೆ ಇದ್ರೆ ಕೇಳಿ. ಬೂತ್ ವಿಜಯ ಸಮಾವೇಶ ಅಂತ ಮಾಡ್ಕೊಂಡ್ರು ಅವರು, ಅದರಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅದರ ಮೊದಲೇ ಸಿದ್ದರಾಮಯ್ಯ ಅವರನ್ನ ನಾವು ಜೈಲಿಗೆ ಹಾಕ್ತೀವಿ. ಸಿದ್ದರಾಮಯ್ಯ ಅವರನ್ನ ಜೈಲಿಗೆ, ಕೋರ್ಟ್ಗಳು ಜೈಲಿಗೆ ಕಳಿಸೋದು ಇವರಲ್ಲ. ವಿಚಾರಣೆ ಮಾಡಿ ತಪ್ಪಿತಸ್ಥರಾದಾಗ ಮಾತ್ರ ಜೈಲಿಗೆ ಕಳಿಸೋದು ಕೋರ್ಟ್ಗಳು, ಇವ್ರು ಕಳಿಸ್ತಾರ? ಯಾರು ನೀ ನಾನೇನು ಹೇಳ ನೇರವಾಗಿ ಜೈಲಿಗೆ ಕಳಿಸಕ್ಕಾಗ್ತದೆ ಅಂದ್ರೆ ನಿಮಗೆ ಹೇಳಿ ನೋಡೋಣ. ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕು, ವಿಚಾರಣೆ ಆದಮೇಲೆ ಜೈಲಿಗೆ ಕಳಿ. ಅದಕ್ಕೆ ಹಿಂಗೆ ಈ ಥರ ಪೆದ್ದಾಗಿ ಮಾತಾಡೋದು, ಈ ಥರ ಬೇಜವಾಬ್ದಾರಿಯಿಂದ ಮಾತಾಡೋದು, ಕಾನೂನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಹಿಂಗೆಲ್ಲ ಮಾತಾಡ್ತಾರೆ, ಅದಕ್ಕೆ ಉತ್ತರ ಕೊಡಲ್ಲ ನಾವು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.